ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಕೃಷ್ಣ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ನನ್ನ ತಮ್ಮನ ಮಗು ನಾಮಕರಣ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಇದು ಕಂಪ್ಲೀಟ್ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ನಾಮಕರಣ ಇದ್ದಿದ್ದು. ನೆಕ್ಸ್ಟ್ ಡೇ ಮುಡಿ ಕೊಡೋ ಕಾರ್ಯ ಇತ್ತು. ನಾವು ಏನು ಅವರು ಊರಿಗೆ ಟ್ರಾವೆಲ್ ಮಾಡಿದ್ವಿ, ಈ ವ್ಲಾಗ್ ಅದರ ರಿಲೇಟೆಡ್ ಆಗಿದೆ. ನನ್ನ ಚಿಕ್ಕಮ್ಮ ಹಾಗೆ ಚಿಕ್ಕಪ್ಪ ಇರೋದು ಮಧುಗಿರಿ ಹತ್ರ ಗಂಗಾರನಹಳ್ಳಿ ಅಂತ ಹೇಳಿಬಿಟ್ಟು. ಇದು ಅಜ್ಜಿ ಊರು ಕೂಡ, ಅಂದರೆ ಅಮ್ಮನ ಅಮ್ಮ ಊರು. ತಮ್ಮನ ಫ್ಯಾಮಿಲಿ ಬಂದು ಶಿವಮೊಗ್ಗಲ್ಲಿ ಸ್ಟೇ ಆಗಿರೋದು. ಆ್ಯಕ್ಚುಲಿ ಬೆಳಿಗ್ಗೆ 7 o'clock ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಹೇಳಿದರು. ಬಟ್ ನಾವು ತುಮಕೂರಿಂದ ಹೊರಟಿದ್ದೇನೆ 7 o'clock. 1 hour ಜರ್ನಿ ಆಗುತ್ತೆ ಇಲ್ಲಿಂದ. ನಮ್ಮ ಕಾರ್ ಸ್ವಲ್ಪ ರಿಪೇರಿ ಇತ್ತು, ಹಾಗಾಗಿ ಭಾವನ ಕಾರ್ ತೊಗೊಂಡು ನಾವು ಅಕ್ಕ ಅವ್ರ ಮಕ್ಕಳು ಹಾಗೆ ಅಮ್ಮನ ಜೊತೆ ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಶಿವಲಿಂಗ ಇದೆ. ಈ ಟೆಂಪಲ್ಗೆ ತುಂಬ ಸರಿ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ನಾವು ಇಲ್ಲಿವರೆಗೂ ವಿಸಿಟ್ ಮಾಡೋದಕ್ಕಾಗಿಲ್ಲ. ಚಿಕ್ಕಮ್ಮ ಮನೆ ಬಂತು. ನಮ್ಮಕ್ಕದಂತೂ ಒಂದೇ ಗೋಳು, ಬೇಗ ಬರಬೇಕಿತ್ತು ಪೂಜೆ ಸ್ಟಾರ್ಟ್ ಆಗಿರಬೇಕು ಅಂತ. ಅದರಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನ್ನ ತಮ್ಮ ಅಲ್ಲೇ ನಿಂತಿದ್ದ. ಸೊ ಪೂಜೆ ಅಂತೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಕನ್ಫರ್ಮ್ ಆಯಿತು. ಇವಳು ಲಿಲ್ಲಿ ಅಂತ ಹೇಳಿಬಿಟ್ಟು ನನ್ನ ಮಗನ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ. ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇಲ್ಲೇ ನಿಂತಿದ್ದಾಳೆ ಡೋರಲ್ಲಿ. ಆ್ಯಂಡ್ ಇಯರ್ ಈಸ್ ಅವರ್ ಸೊಸೆ ಮುದ್ದು, ನನ್ನ ತಮ್ಮನ ಮಗು. ನಾಮಕರಣ ಇರೋದು ಕೂಡ ಇದೇ ಮಗುದೆ. ಆ್ಯಂಡ್ ಈ ಮಗು ಬಂದು ನನ್ನ ತಂಗಿ ಮಗು ಲಶ್ವಿಕ್ ಅಂತ ಹೇಳಿಬಿಟ್ಟು. ನಮಗೆ ಹೆಣ್ಮಕ್ಳಿಲ್ವಲ್ಲ, ಸೊ ಒಂಥರ ಹೆಣ್ಮಕ್ಳು ಸಿಕ್ಕಿದ್ರೆ ಹೇಗೆ ಅಂದರೆ, ಈ ಇರುವೆಗಳು ಕಲ್ಸಕ್ಕರೆ ಸಿಕ್ಕಿದ್ರೆ ಹೇಗೆ ಮುದ್ಕೊಳುತ್ತೋ ಆ ಥರ. ಎಲ್ಲರೂ ಪೂಜೆಗೆ ರೆಡಿ ಆಗ್ತಾಯಿದ್ರು. ನಾನು ನಮ್ಮಕ್ಕ ಮನೇಲೇ ರೆಡಿ ಆಗಿ ಬಂದಿದ್ವಿ. ನಾನು ಯೂಶ್ವಲಿ ಫ್ಯಾಮಿಲಿ ಫಂಕ್ಷನ್ ಆದರೆ ಮಾತ್ರ ಸಿಲ್ಕ್ ಸ್ಯಾರಿನ ಪ್ರಿಫರ್ ಮಾಡ್ತೀನಿ. ಅದರ್ವೈಸ್ ಈ ರೀತಿ ಕಾಟನ್ ಸ್ಯಾರೀಸೇ ಪ್ರಿಫರ್ ಮಾಡೋದು. ಆ್ಯಂಡ್ ನನಗೆ 1 inch ಮೇಕಪ್ ಹಾಕ್ಕೊಂಡೆಲ್ಲ ನನಗೆ ಬ್ಯೂಟಿಫೈ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಯಾವಾಗಲೂ ಸಿಂಪಲಾಗಿನೇ ರೆಡಿ ಆಗೋದು. ಇವರು ನನ್ನ ಅಜ್ಜಿ ಶಾರದಮ್ಮ ಅಂತ, ಅಮ್ಮನಮ್ಮ. ಹಾಗೆ ಇಲ್ಲಿ ಕೂತಿರೋರೆಲ್ಲ ಅಮ್ಮನ ಚಿಕ್ಕಮ್ಮಂದಿರು. ನಿಂತಿರೋದು ನನ್ನ ಅಮ್ಮನ ಎರಡನೇ ತಮ್ಮನ ವೈಫ್. ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾನು ಮುದ್ದನ್ನ ಎತ್ಕೊಂಡು ಮುದ್ದು ಮಾಡ್ಕೊಂಡು ಓಡಾಡ್ತಾ ಇದ್ದೆ. ನಾನಿಲ್ಲಿ ನಂದು ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮದುವೆ ಆಗೋ ಹೊಸ್ತರಲ್ಲಿ ಅಮ್ಮ ಮನೇಲಿ ಈ ವ್ರತನ ಮಾಡಿಸಿದ್ರು, ಅಮ್ಮ ಸಂಕಲ್ಪ ಮಾಡ್ಕೊಂಡಿದ್ರು ಅಂತ. ನಾನು ಕೂಡ ಸಂಕಲ್ಪ ಮಾಡಿಕೊಂಡೆ ಪೂಜೆನ ಕಂಟಿನ್ಯೂ ಮಾಡ್ತೀನಿ ಅಂತ. ಆದರೆ 1 year ಆದಮೇಲೆ ನನ್ನ ಆ್ಯನಿವರ್ಸರಿ ಟೈಮಲ್ಲಿ ಮನೇಲಿ ಕೇಳಿದಾಗ ನನಗೆ ಪೂಜೆ ಮಾಡೋದಕ್ಕೆ ಅಲೋ ಮಾಡಲಿಲ್ಲ. ನಾನು ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ, ಆದರೆ ನನ್ನ ಹಸ್ಬೆಂಡ್ ಮೇಲೆ ಅವತ್ತು ಎಷ್ಟು ಕೋಪ ಬಂದಿತ್ತು ಅಂದರೆ, ಜಸ್ಟ್ ಒಂದು ಪೂಜೆ ಮಾಡೋದಕ್ಕೂ ಇವ್ರ ಕೈಲಿ ಪರ್ಮಿಷನ್ ಕೊಡಿಸೋದಕ್ಕಾಗಲ್ವಾ ಮನೇಲಿ ಅನ್ನೋ ಅಷ್ಟು. ಆ ಕೋಪಕ್ಕೆ ನನ್ನ ಆ್ಯನಿವರ್ಸರಿಗೆ ನನಗೆ ಯಾರೂ ವಿಶ್ ಮಾಡಬೇಡಿ ಅಂತ ಹೇಳಿ ಹೇಳಿದ್ದೆ. ನಾನು ಸೆಲೆಬ್ರೇಟ್ ಮಾಡಲ್ಲ, ಎಲ್ಲೂ ಬರಲ್ಲ ಅಂತ. ಜಸ್ಟ್ ಅದು ಹಾಗೆ ನಡೀತು ಅಷ್ಟೇ. ಅದಾದಮೇಲೆ 2 years ಆದಮೇಲೆ ನಾನು ಟೆಂಪಲಲ್ಲಿ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಯರ್ಲಿ ಒನ್ಸ್ ಮಾಡಿಸ್ಕೊಳ್ತಾ ಬಂದೆ. ನನ್ನ ಕತೆ ಇರಲಿ ಬಿಡಿ. ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಸಂಕಲ್ಪ ಎಲ್ಲ ಮಾಡಿ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಪೂಜೆ ಕೂತಿದ್ದಾರೆ. ನಾವು ಕತೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಟ್ವಿ. ನನ್ನ ಮಗ ಕಿರಿಕ್ ಮಾಡದೆ ಬ್ರೇಕ್ಫಾಸ್ಟ್ ತಿಂತಿದ್ದಾನಂದರೆ ಅದೇ ಒಂದು ದೊಡ್ಡ ರಿಲ್ಯಾಕ್ಸ್ ನನಗೆ. ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಆಯಿತು. 5 ಅಧ್ಯಾಯಗಳು ಕಂಪ್ಲೀಟ್ ಆದಮೇಲೆ ಮಹಾಮಂಗಳಾರತಿ ಮಾಡಿ ನಮಗೆ ಆರತಿ ಮಾಡೋದಕ್ಕೆ ಹೇಳಿದ್ರು. ಇಲ್ಲಿ ಯಾರೂ ಸಂಗೀತ ಪಂಡ್ರಿ ಇಲ್ಲ, ಬರೋದು ಒಂದೇ ಹಾಡು, ಕಾಪಾಡು ಶ್ರೀ ಸತ್ಯನಾರಾಯಣ. ಸೊ ಅದರಲ್ಲೂ ವಾಯ್ಸ್ ಇಲ್ಲ. ನನ್ನ ತಂಗಿ ಒಬ್ಬಳು ಸ್ವಲ್ಪ ವಾಯ್ಸ್ ಕೊಟ್ಟು ಜೋರಾಗಿ ಹೇಳ್ತಾಯಿದ್ಲು. ತಂಗಿ ಮಕ್ಕಳು ಇವಾಗ ಸಂಗೀತ ಕಲಿತಾ ಇದ್ದಾರೆ. ಸೊ ಇನ್ನು ಮುಂದೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಿಗ್ತಾರೆ ಸಂಗೀತ ಹಾಡು ಹೇಳೋದಕ್ಕೆ. ಮಂತ್ರ ಬೆಳಕಾಗಿದೆ ಹರಿನಾಮ.
ನಮಗೆ ಬರ್ತಿದ್ದ ಒಂದೇ ಹಾಡು ಸತ್ಯನಾರಾಯಣ ಸ್ವಾಮಿದು. ಸೊ ಅದೇ ಹಾಡು ಹೇಳಿ ಆರತಿ ಮಾಡಿದ್ದಾಯಿತು. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಸ್ವೀಕಾರ ಮಾಡಿ ನಂತರ ಇಮಿಡಿಯೇಟ್ ನಾಮಕರಣ ಇದ್ದಿದ್ದರಿಂದ ಎಲ್ಲರೂ ಸ್ಯಾರಿ ಚೇಂಜ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬರೋದಕ್ಕೆ ಅಂತ ಹೋದರು. ಆದರೆ ನಮ್ಮ ಬ್ಯಾಗ್ಸ್ ಎಲ್ಲ ಅಪ್ಪ ಕಾರಲ್ಲಿ ಇಟ್ಟಿದ್ವಿ. ಅವರೆಲ್ಲ ಹೊರಗಡೆ ಹೊರಟೋಗಿದ್ರು. ಕಾಲ್ ಮಾಡಿ ವಿಚಾರಿಸಿದಾಗ ಅವ್ರು ಹೇಳಿದ್ದು ನಾನು ಲಂಚ್ ಟೈಮಿಗೆ ಬರ್ತೀನಿ ಅಂತ. ಹಾಗಾಗಿ ನಾನು ಅಮ್ಮ ಏನು ಸ್ಯಾರಿ ವೇರ್ ಮಾಡಿದ್ವಿ ಅದರಲ್ಲೇ ಇರಬೇಕಾಯಿತು. ನಮ್ಮ ಸೈಡ್ ನಾಮಕರಣ ಅಂದರೆ ಹೆಸರಿಡೋ ಶಾಸ್ತ್ರನ ಮಗುವಿನ ಮಾಮ ಮಾಡೋದು. ಸೊ ಇಲ್ಲಿ ನನ್ನ ಅದ್ನಿ ತಮ್ಮ ಊರಿಂದ ಏನು ಬಂದಿದ್ರು ಅವರು ಹೆಸರಿಡೋ ಶಾಸ್ತ್ರ ಎಲ್ಲ ಮುಗಿಸಿದ್ರು. ನಿಜ ಹೇಳಬೇಕು ಅಂದರೆ ನಮ್ಗೆ ಯಾರಿಗೂ ಏನು ಹೆಸರು ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿರಲಿಲ್ಲ. ಯಾರನ್ನೋ ಹೀಗೆ ಕೇಳ್ತಾ ಇದ್ದರೆ ಡೆಕೋರೇಷನ್ ಮಾಡಿದವ್ರನ್ನ ಕೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾಯಿದ್ರು. ಎನಿವೇ ಇನ್ನು ಫ್ಯೂ ಅವರ್ಸಲ್ಲಿ ಗೊತ್ತಾಗುತ್ತೆ ಅಂತ ನಾವು ಯಾರನ್ನೂ ವಿಚಾರಿಸೋದಕ್ಕೆ ಹೋಗಲಿಲ್ಲ. ನಮ್ಮದ್ದು ಸೊಸೆಗೆ ಹೆಸರಿಟ್ಟಿದ್ದು ಸಂಸ್ಕೃತಿ ಅಂತ. ಪರ್ಸನಲಿ ನನಗೆ ಹೆಸರು ತುಂಬಾ ಇಷ್ಟ ಆಯಿತು. ನನಗೆ ಶಾರ್ಟ್ ಆಗಿರೋದು ಅಥವಾ ಮಾಡ್ರನ್ ನೇಮ್ಸ್ ಅಷ್ಟಾಗಿ ಇಷ್ಟ ಆಗಲ್ಲ. ಸಂಸ್ಕೃತಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹೆಸರು. ಗಾತ್ರದ ಚಂದ್ರ ಅವಳ ನೆರಳು ಕಣ್ಣಲೇ ಇದೆ ಹೊಂಬಿಸಿಲು ಆ್ಯಕ್ಚುಲಿ ಮಗುನ ಕರ್ಕೊಂಡು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಬಿಕಾಸ್ ಹೊರಗಡೆ ಜೋರು ಮಳೆ ಆ್ಯಂಡ್ ಒಳ್ಳೆ ನಿದ್ದೆ ಮಾಡಿ ಎದ್ದಿದ್ವಿ ನಾವೆಲ್ಲರೂ. ನನ್ನ ಮಗ ಚಿಕ್ಕಮ್ಮ ಮನೆಗೆ ಬಂದರೆ ಅವನು ಲಿಲ್ಲಿ ಜೊತೆನೇ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಅವನು ಅದನ್ನಂತೂ ಹಿಂಸೆ ಮಾಡಿಬಿಡ್ತಾನೆ, ಬಿಡದೇ ಇಲ್ಲ ಅಂತಾನೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜೋರು ಮಳೆ ಅಂತ. ಖುಷಿ ಏನು ಅಂದರೆ ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ಒಂದೇ ಒಂದು ಹನಿ ಮಳೆ ಇರಲಿಲ್ಲ. 4 o'clock ಮೇಲೆ ಫಂಕ್ಷನ್ ಎಲ್ಲ ಹಾಕಿ ಎಲ್ಲರೂ ಟ್ರಾವೆಲ್ ಮಾಡೋರೆಲ್ಲ ಊರಿಗೆ ಹೋಗೋರೆಲ್ಲ ಹೊರಟಾದ್ಮೇಲೆ ಮಳೆ ಸ್ಟಾರ್ಟ್ ಆಗಿದ್ದು. ನೈಟ್ ಡಿನ್ನರ್ಗೆ ಅಂತ ಸ್ಪೆಷಲಾಗಿ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನ ಅಡುಗೆ ಮಾಡಿಸಿದ್ದೆ, ಎಲ್ಲನೂ ಉಳಿದಿತ್ತು. ಜಸ್ಟ್ ರೈಸ್ ಮಾತ್ರ ಇಟ್ಕೊಂಡಿದ್ವಿ. ನನ್ನ ಮಗ ಕಿರಿಕ್ ಮಾಡಿದೆ, ಈ ಥರ ಎಲ್ಲರೂ ಸಿಕ್ಕಿದ್ರೆ ಅವನಾಗೆ ಊಟ ಮಾಡ್ತಾನೆ, ಮನೆಯಲ್ಲೇ ಇದ್ದರೆ 1 hour ಟೈಮ್ ತೊಗೋತಾನೆ. ಲೇಡೀಸ್ ಅಂದಮೇಲೆ ಏನೋ ಒಂದು ಗಾಸಿಪ್ಪಿಂಗ್ ಇದ್ದೇ ಇರುತ್ತೆ. ಸೊ ನಾವು ಸಿಸ್ಟರ್ಸ್ ಏನು ಗಾಸಿಪ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ ಅಂತ ನಿಜ ನೆನಪಿಲ್ಲ. ಆ್ಯಂಡ್ ನನ್ನ ತಮ್ಮಂಗಂತೂ ಫುಲ್ ಖುಷಿ, ಮಗಳ ನಾಮಕರಣನ ಸುಸೂತ್ರವಾಗಿ ಅದರಲ್ಲೂ ಮಳೆರಾಯನ ಕಾಟ ಇಲ್ಲದೆ ಮುಗಿಸ್ದೆ ಅಂತ ಹೇಳಿಬಿಟ್ಟು. ಇದು ಮಂಡೇ ಮಾರ್ನಿಂಗ್, ನಾವು ಲೇಡೀಸ್ ಎಲ್ಲ ವಾಕಿಂಗ್ ಹೋಗ್ತಾಯಿದ್ದೀವಿ. ಇಷ್ಟೊಂದು ಜೋಶ್ ಏನಕ್ಕೆ ಅಂತ ಕೇಳ್ತೀರಾ? ನಮ್ಮ ಮಾಮ ಒಂದು ಕ್ಯಾನ್ ನೀರ ತರಿಸಿದ್ರು. ಸೊ ನಾವೆಲ್ಲ ನೀರ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಶಾಕ್ ಆಗಬೇಡಿ, ನೀರ ಅನ್ನೋದು ಫಸ್ಟ್ ಆಫ್ ಆಲ್ ಮದ್ಯಪಾನ ಅಲ್ವೇ ಅಲ್ಲ. ನಮ್ಮ ಈ ಆಯುರ್ವೇದಿಕ್ ಡ್ರಿಂಕ್ ಒಂದು ಗ್ಲಾಸ್ ನೀರ ಏನು ತೊಗೋತೀವಿ ಅದು 6 loaves ಎಳ್ನೀರು ತೊಗೊಳೋದಕ್ಕೆ ಸಮ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಕೂಡ ತುಂಬ ಯಥೇಚ್ಛವಾಗಿರುತ್ತೆ. ಆ್ಯಂಡ್ ನಮ್ಮ ಬಾಡಿಲಿ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಇದ್ದರೆ ಇದನ್ನು ತೊಗೊಳೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಸೊ ಇಮ್ಯುನಿಟಿ ಬೂಸ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದು ಬಿ ಪಿ ಇರೋರು ಇದನ್ನು ತೊಗೊಳೋದ್ರಿಂದ ಅವರು ಬಿ ಪಿ ನಾರ್ಮಲ್ ಆಗಿರೋ ಥರ ಮೇಂಟೈನ್ ಮಾಡ್ಕೋಬೋದು. ಇನ್ನೂ ಹೇಳಬೇಕಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಬಿಕಾಸ್ ರಾಗಿಲಿ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಅಲ್ವಾ, ಅದಕ್ಕಿಂತ ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಈ ನೀರಲ್ಲಿ ಇರುತ್ತೆ. ಹಾಗೆ ಇದರಲ್ಲಿ ಕ್ಯಾನ್ಸರ್ ಪ್ರಿವೆಂಟಿಂಗ್ ಏಜೆಂಟ್ಸ್ ಇದೆ ಅಂತ ರಿಸರ್ಚಲ್ಲಿ ಪ್ರೂವ್ ಆಗಿದೆ. ಆ್ಯಂಡ್ ಫಸ್ಟ್ ಇಂಡಿಯನ್ ವುಮನ್ ಕಮಲಾ ಸೋಹೋನಿ ಅವ್ರು ಏನು PhD ಅರ್ನ್ ಮಾಡಿ ಅವಾರ್ಡ್ನ ತೊಗೊಂಡ್ರು, ಅವರ ಗ್ರೌಂಡ್ ವರ್ಕ್ ಕೂಡ ಈ ನೀರ ಮೇಲೆ ಇದ್ದಿತ್ತು. ಶೀ ಪ್ರೊಮೋಟೆಡ್ ಈವನ್ ಪ್ರೆಗ್ನೆಂಟ್ ವುಮನ್ ಕೂಡ ಇದನ್ನು ತೊಗೋಬೋದು ಅಂತ. ಆ್ಯಂಡ್ ನಾವು ಲೇಡೀಸ್ ಇದನ್ನು ಇಷ್ಟಪಟ್ಟು ತೊಗೊಳೋದಕ್ಕೆ ಮೇನ್ ರೀಸನ್ ಹೆಲ್ತಿ ಸ್ಕಿನ್. ಇದನ್ನು ತೊಗೊಳೋದ್ರಿಂದ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ.
ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ನೀರ ಯಾಕೆ ಲೀಗಲ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ? ಏನ್ ಮಾಮ ಇಷ್ಟು ಲೇಟಾಗಿ ಬರ್ತಿದ್ದೀರಾ? ಹೌದಲ್ವಾ ಮಾಮ, ಬೇಜಾರು ಮಾಡ್ಕೊತಿದ್ದಾರೆ, ಯಾರು ಹೇಳಿದ್ರಿ ನನಗೆ ಅಂತ? ಸನ್ರೈಸ್ ಆದ್ಮೇಲೆ ಈ ನೀರನ್ನ ತಗೋಬಾರ್ದು ಅಂತ ಹೇಳೋದಕ್ಕೆ ಒಂದೇ ಕಾರಣ, ಇದು ಫರ್ಮೆಂಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಿದ್ರೆ ಬಿಲೋ 4 ಡಿಗ್ರಿ ಟೆಂಪ್ರೇಚರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೀವು ಹಾಗೆ ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ ಈವನ್ ಆಫ್ಟರ್ ಸನ್ರೈಸ್ ಕೂಡ ಇದನ್ನು ತಗೋಬೋದು. ನನಗೆ ಕರ್ನಾಟಕದಲ್ಲಿ ಇದು ಲೀಗಲ್ ಇದೆಯಾ ಲೀಗಲ್ ಇಲ್ವಾ ನನಗೆ ನಿಜ ಗೊತ್ತಿಲ್ಲ. ಆಂಧ್ರ ತಮಿಳ್ನಾಡಲ್ಲೆಲ್ಲ ಇದು ಲೀಗಲ್ ಆಗಿದೆ. ಮೇ ಬಿ ನಮ್ಮ ಸ್ಟೇಟಲ್ಲಿ ಪರ್ಮಿಷನ್ ಅಂದರೆ ಲೈಸೆನ್ಸ್ ಥರ ಏನಾದರೂ ತೊಗೊಂಡು ಇದನ್ನು ಮಾಡ್ತಾರಾ ಅದು ಗೊತ್ತಿಲ್ಲ. ಬಿಕಾಸ್ ಬ್ಯಾಂಗ್ಳೂರಿನಲ್ಲಿ ನೀರಾ ಫ್ಯಾಕ್ಟ್ರೀಸ್ ಇದೆ. ನಾನು ಹೇಳ್ತೇನೆ ನಿನ್ನಂತ ಅಪ್ಪ ಇಲ್ಲ ಅಂತ. ಅಲ್ಲ ನೀನ್ ಮಾಡು ಇಲ್ಲ ಲಕ್ಷ್ಮಿ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ನೀರ ತಗೊಳ್ಳೋದ್ರಲ್ಲಿ ತಪ್ಪಿದೆ ಅಂತ ನನಗಂತೂ ಅನ್ಸಲ್ಲ. ಎಲ್ಲರೂ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ನೀರನ್ನ ತಗೊಂಡ್ರು. ನಾನು ತಗೊಂಡಿದ್ದು ಜಸ್ಟ್ 2 ಗ್ಲಾಸಸ್ ಆಫ್ ನೀರ. ನಮ್ಮ ಮನೆಯವರು ಮತ್ತು ತಂಗಿ ಹಸ್ಬೆಂಡು ಒಬ್ಬೊಬ್ಬರು 10 ಗ್ಲಾಸ್ ನೀರ ತಗೊಂಡಿದ್ದಾರೆ ಇವತ್ತು. ಆ್ಯಕ್ಚುಲಿ ಸಂಸ್ಕೃತಿದು ಮುಡಿ ಕೊಡೋ ಪ್ರೋಗ್ರಾಮ್ ಕೂಡ ಇವತ್ತು ಮಂಡೇನೇ ಇದ್ದಿದ್ದು. ಸೊ ನಾವೆಲ್ಲ ಮನೆಗೆ ರಿಟರ್ನ್ ಆಗಿ ರೆಡಿಯಾಗಿ ಅವ್ರ ಮನೆ ದೇವರು ಅಂದ್ರಾಳದಲ್ಲಿರೋ ರಂಗನಾಥ ಸ್ವಾಮಿ ಟೆಂಪಲ್ಗೆ ಎಲ್ಲರೂ ಹೊರಟ್ವಿ. ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮನೇಲಿ ಯಾರೂ ತಿಂಡಿ ತಿಂದಿರಲಿಲ್ಲ. ನಮ್ಮ ಮಾಮ ಮತ್ತು ಅವ್ರ ವೈಫ್ ಕಾವ್ಯ ಸೇರಿಕೊಂಡು ನಾವು ಮೋರ್ ದ್ಯಾನ್ 30 ಮೆಂಬರ್ಸ್ ಮೇಲೆ ಇದ್ವಿ. ಪಲಾವ್ ಮತ್ತು ಇಡ್ಲಿ ಚಟ್ನಿನ ಪ್ರಿಪೇರ್ ಮಾಡಿದರು. ಸೊ ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ನಾವೆಲ್ಲ ಏನಿದ್ವಿ ಟೆಂಪಲಲ್ಲಿನೇ ತಿಂಡಿನ ಮುಗಿಸ್ಕೊಂಡ್ವಿ. ಈ ಚೋಟು ಗ್ರಾಸ್ಪಿಂಗ್ ಪವರ್ ನೋಡಿ, ಅವರೆಲ್ಲ ಓಂಕಾರ ಹೇಳ್ತಾ ಇದ್ರೆ ಇವನು ಅವ್ರ ಜೊತೆ ರಿಪೀಟ್ ಮಾಡ್ತಾ ಇದ್ದಾನೆ. ಸಂಸ್ಕೃತಿ ಮುಡಿ ಕೊಡ್ಬೇಕಿದ್ರೆ ಅಂತೂ ತುಂಬಾ ಕ್ರಾಂಕಿ ಆಗ್ತಾ ಇದ್ಲು. ಅವ್ರ ಅಜ್ಜಿ ಸಮಾಧಾನ ಮಾಡಿ ಮಾಡಿ ಕೊನೆಗೂ ಮುಡಿ ಕೊಡೋ ಕಾರ್ಯನ ಮುಗಿಸಿದ್ದಾಯ್ತು. ಇಲ್ಲಿ ರಂಗನಾಥ್ ಸ್ವಾಮಿನ ನೋಡ್ತಾ ಇದ್ರೆ ನನಗೆ ಹಿಮೋದ್ ಗೋಪಾಲ್ ಸ್ವಾಮಿನೇ ನೆನಪಾಗ್ತಾ ಇತ್ತು. ಯಾಕೆಂದ್ರೆ ನಾವು ಇಯರ್ಲಿ 2 ಟೈಮ್ಸ್ ಆದರೂ ಹಿಮೋದ್ ಗೋಪಾಲ್ ಸ್ವಾಮಿ ದರ್ಶನನ ಮಾಡ್ಕೊಂಡು ಬರ್ತೀವಿ. ಆದರೆ ಈ ಜೂನ್ಗೆ 1 ಇಯರ್ ಆಗುತ್ತೆ, ಒಂದು ಸರಿ ಕೂಡ ಇನ್ನೂ ಹೋಗಿಲ್ಲ. ಅದೊಂಥರ ಮನೆ ದೇವ್ರ ಥರನೇ ಆಗಿಬಿಟ್ಟಿದೆ ನನಗೆ ನಮ್ಮ ಮನೆಯವ್ರಿಗೆ. ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ವೀಣಾಗೆ ಮಡ್ಲಕ್ಕಿ ಹಾಕಿ ತಾಯಿ ಮಗು ಇಬ್ರಿಗೂ ಆರತಿ ಮಾಡಿದ್ರು. ಅವರು ತಿಂಡಿ ಇನ್ನೂ ತಿಂದಿರಲಿಲ್ಲ, ಎಲ್ಲ ಆದಮೇಲೆ ಲಾಸ್ಟಲ್ಲಿ ತಿಂಡಿನ ಮಾಡಿಕೊಂಡ್ರು. ಸೊ ನಾವೆಲ್ಲ ಊರಿಗೆ ಬೇರೆ ಹೊರಡೋರಿದ್ವಿ, ಹಾಗಾಗಿ ಚಿಕ್ಕಮ್ಮ ಮನೆಗೆ ಬೇಗ ಹೊರಟ್ವಿ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು. ಸೊ ಇದಾಗಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾಗೆ ನಾಮಕರಣ ಮತ್ತು ಮುಡಿ ಕೊಡೋ ಕಾರ್ಯಕ್ರಮದ ವ್ಲಾಗ್. ಎಲ್ಲರೂ ತಿಂಡಿ ತಿಂದಿದ್ದೆ ಲೇಟಾಗಿತ್ತು. ಸೊ ಮಧ್ಯಾಹ್ನ ಹೋಗಿ ಅಡುಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿಲ್ಲ, ಜಸ್ಟ್ ಪಾನಕ ಹಾಗೆ ರಸಾಯನನ ಪ್ರಿಪೇರ್ ಮಾಡಿದರು. ಅದನ್ನು ತಿನ್ಕೊಂಡು ನಾವು ತುಮಕೂರು ಕಡೆ ಊರಿಗೆ ಯಾರ್ಯಾರು ಹೊರಡಬೇಕು ಎಲ್ಲರೂ ಅವ್ರವ್ರ ಊರಿಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.